ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ. ನೋಡಿದ್ರೆ ಏನಪ್ಪ ಹಾಡು ಹೇಳ್ತಾ ಕೂತ್ಕೊಂಡು ಉಂಡ್ಕೊಂಡ್ರೆ, ಇಲ್ಲ ಶನಿವಾರ ನೋಡಿ ವೆಂಕಟರಮಣನ ಸ್ಮರಣೆ ಮಾಡ್ಕೊಳ್ಳೋಣ ಅಂತ. ಇವತ್ತು ಪರಮಾತ್ಮನ ಕೃಪಾಕಟಾಕ್ಷ ಯಾವತ್ತೂ ತಿಳ್ಕೊಳ್ಳಿ, ಬುಧವಾರ ಮತ್ತು ಶನಿವಾರ ಸಾಕ್ಷಾತ್ ಮಹಾವಿಷ್ಣು. ಮಾಯೆ ಬಹಳ ಮುಖ್ಯ ಜಗತ್ತಲ್ಲಿ, ನಾವೆಲ್ಲ ಇವತ್ತಿದ್ದೀವಿ ನಾಳೆ ಬೆಳಗ್ಗೆ ಹೋಗ್ಬಿಡ್ತೀವಿ. ಹೋದಾಗ ಯಾರು ಕಾರಣ ಅಂದರೆ ವೆಂಕಟರಮಣ, ಗೋವಿಂದ ಗೋವಿಂದ ಕಾಪಾಡಪ್ಪ ಅಂತೀವಿ. ಯಾಕೆಂದರೆ ಸಾಯೋ ಸಮಯಲ್ಲಿ ಗೋವಿಂದ ಅಂದರೆ ಸ್ವರ್ಗದ ಬಾಗಿಲದು ತೆಗಿತಾನೇನೋ ಅಂತ. ಅದಕ್ಕೆ ವಿಷ್ಣು ಮಾಯೇತಿ ಸಂಸ್ಥಿತ. ಯಾವತ್ತು ಶಿವ ಅಂದರೆ ಮೃತ್ಯುನ ಅಪಾರವನ್ನು ಕೊಡ್ತಾನೆ, ಮಹಾವಿಷ್ಣುವನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕಾದರೆ ಅನಾಯಾಸ ಮೃತ್ಯುವನ್ನು ಕೊಡ್ತಾನೆ, ಮೋಕ್ಷವನ್ನು ಕಲ್ಪಿಸ್ಕೊಡ್ತಾನೆ. ಅದಕ್ಕೆ ಮಹಾವಿಷ್ಣು ಗರುಡದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾಗ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಆ ಗರುಡ ಸ್ಮರಣೆಯಲ್ಲಿ ಮಾಡ್ಕೊತಾ ಮಹಾವಿಷ್ಣು ಇಳಿತಾ ಇದ್ದಾಗ ಮೋಕ್ಷ ಲಭತೆ. ಅದಕ್ಕೆ ನೀವು ನಾವು ಏನು ಮಾಡಬೇಕು ಅಂದರೆ ಯಾವತ್ತೂ ತಿಳ್ಕೊಳ್ಳಿ, ಶನಿವಾರದ ದಿವಸ ಮಹಾವಿಷ್ಣುವಿನ ಲಕ್ಷ್ಮೀ ಸಮೇತ ಪೂಜೆ ಮಾಡಬೇಕು ಶ್ರೀವನ್ನಾರಾಯಣ ಅಂಥೇಳಿ. ಅದೇ ಬುಧವಾರದ ದಿವಸ ಒಬ್ಬನೇ ಒಂಟಿಗನಾಗಿರ್ತಕ್ಕಂಥ ಒಬ್ಬ ಸಿಂಗಲ್ ವೆಂಕಟೇಶ್ವರನ ಇಲ್ಲ ಒಂದೇ ಒಂದು ಮಹಾವಿಷ್ಣುವನ್ನು ಸ್ಮರಣೆ ಮಾಡ್ಕೋಬೇಕು. ಒಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ, ಸರ್ವಲೋಕಕ್ಕೆ ಅಧೀನಪತಿಯಾಗಿರ್ತಕ್ಕಂಥ ಸರ್ವಲೋಕೈಕನಾಥಂ ಭವಭಯಹರಣಂ, ನಮ್ಮಲ್ಲಿರ್ತಕ್ಕಂಥ ಭಯಗಳನ್ನೆಲ್ಲ ಭವಹರಣಂ ಪರಿಪೂರ್ಣವಾಗಿ ಕೊಡ್ತಕ್ಕಂಥವನು ಮಹಾವಿಷ್ಣು. ಅದಕ್ಕೆ ಬುಧ ಬಂದು 50-50 ಅಂದರೆ ಯಾವತ್ತಿದ್ದರೂ ನಪುಂಸಕ ಗ್ರಹನಾಗಿರ್ತಕ್ಕಂಥ ಶನೇಶ್ವರ, ನಪುಂಸಕ ಗ್ರಹ ಆಗಿರ್ತಕ್ಕಂಥ ಬುಧ, ನಪುಂಸಕ ಗ್ರಹ ಆಗಿರ್ತಕ್ಕಂಥ ಕೇತು, ಈ ಮೂರೂ ಜನ ನಪುಂಸಕ ಗ್ರಹ ಅಂದರೆ ಕೊಡೋದೇ ಅರ್ಧಂಬರ್ಧ. ಈ ಅರ್ಧ ಕೊಡಬೇಕಾದ್ರೆ ಯಾರನ್ನು ಪೂಜೆ ಮಾಡಿದ್ರೆ ಪೂರ್ತಿ ಮಾಡ್ತಾರೆ ಅಂದರೆ ನಿಮಗೊಂದು 50 ರೂಪಾಯಿ ಕೊಡ್ತಾ ಇರ್ತಾರೆ. ಏ 50 ರೂಪಾಯಿ ಬೇಡ ಕಣೋ, ನಂಗೆ ಸಾಲದು 100 ರೂಪಾಯಿ ಕೊಡು ಅಂದರೆ ಏನು ಮಾಡಬೇಕು? ಅದಕ್ಕೆ ಬುಧವಾರದ ದಿವಸ ನಪುಂಸಕವಾಗಿರ್ತಕ್ಕಂಥ ಯಾರಾದರೂ ವಿಶೇಷವಾಗಿರ್ತಕ್ಕಂಥ ನೀವುಗಳು ಹೋಗಿ ಆ ಅಲಿಗ್ರಹಗಳು ಅಂತ ಕರಿತೀವಿ, ಇಂಥವ್ರ ಹತ್ರ ಹೋಗಿ 10-10 ರೂಪಾಯಿ ಕೊಟ್ಟು 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಇಸ್ಕೊಂಡು ವಾಪಸ್ ಬರ್ತಕ್ಕಂಥದ್ದು. ದುಡ್ಡು ಕ್ಯಾಶಲ್ಲಿ ಇಟ್ಕೋಬೇಕು. ಈ ನಡುವೆ ಭಾಳ ಜನ ದೌರ್ಜನ್ಯ, ಯಾರೋ ಪ್ಯಾಂಟು ಶರ್ಟ್ ಹಾಕೊಂಡು ಹುಡುಗಿ ವೇಷ ಹಾಕೊಂಡ್ಬಿಡ್ತಾರೆ, ಇಲ್ಲ ಯಾರೋ ಹುಡುಗಿನೂ ಹುಡುಗನ ವೇಷ ಹಾಕೊಂಡ್ಬಿಡ್ತಾರೆ. ದುಡ್ಡು ಆಸೆ ನೋಡಿ ದುರಾಸೆ, ನಿಜವಾದ ಅಲಿಗ್ರಹಗಳು ಅಲ್ಲ, ನಪುಂಸಕರು ಅಲ್ಲ. ಟ್ರೈನಲ್ಲಿ ಇಳಿತಾ ಇರ್ತಾರೆ ಬೆಳಗಿನ ಜಾವ ನೋಡ್ತೀವಿ, ಪ್ಯಾಂಟು ಶರ್ಟ್ ಹಾಕೊಂಡು ಬರ್ತಾರೆ, ಆ ಸ್ಟೇಷನ್ನಲ್ಲಿ ಇಳಿದ ತಕ್ಷಣ ಬೇರೆ ಡ್ರೆಸ್ ಹಾಕೊಂಡ್ಬಿಡ್ತಾರೆ. ಆ ಉತ್ತರ ಕರ್ನಾಟಕದ ಭಾಗ ಅಂತೂ ಕೆಲವು ಜಾಗ ಇರಲ್ಲ. ಆದರೆ ನೀವು ನಿಜವಾಗಲೂ ಇಂಥ ಅಲಿಗ್ರಹಗಳು ಇದ್ದಾರೆ ಅಂದರೆ ಜೀವಂತ ಸಾಕ್ಷಿಯಾಗಿ ಅಮಾವಾಸ್ಯೆ ನೆನ್ನೆ ಆಯಿತು ನೋಡಿ, ಅಂಥ ಒಂದು ಅಮಾವಾಸ್ಯೆಯಲ್ಲಿ ಪೌರ್ಣಮಿ ದಿವಸದಲ್ಲಿ ಭಾಳ ವಿಶೇಷವಾಗಿ ನೋಡ್ತಕ್ಕಂಥದ್ದು ಗದಗತ್ರ. ಈ ಗದಗತ್ರ ಎಲ್ಲಿ ಅಂದರೆ ಎಲ್ಲಮ್ಮ, ಎಲ್ಲರ ತಾಯಿ ಜೋಗಮ್ಮ ಎಲ್ಲಮ್ಮ. ಇಂಥ ಒಂದು ಎಲ್ಲಮ್ಮನ ಕ್ಷೇತ್ರಕ್ಕೆ ಎಲ್ಲರೂ ಆ ಮಕ್ಕಳನ್ನು ಬಿಟ್ಟುಬಿಡ್ತಾರೆ. ಇಂಥ ಒಂದು ಅಲಿಗ್ರಹ ಆಗಿದ್ದರೆ ಆ ಮಕ್ಕಳನ್ನ, ಅಥವಾ ಚಿಕ್ಕ ವಯಸ್ಸಿಂದನೇ ಬಾಲ್ಯದಿಂದ ತಂದೆ ತಾಯಿ ಆಶ್ರಯ ಇಲ್ಲದೇ ಇದ್ದರೆ ಇಂಥವ್ರನ್ನ ಇಲ್ಲಿ ಮುಡುಪಾಗಿ ಇಟ್ಟುಬಿಡ್ತಾರೆ. ಇಂಥವ್ರ ಹತ್ರ ಹೋಗಿ ನೀವು ಆ ಕಾಂಚನವನ್ನು ಕೊಟ್ಟಾಗ ಅವರು ಆ ಪೂಜೆ ಪುನಸ್ಕಾರ ಮಾಡಿರತಕ್ಕಂಥ ಕಾಣಿಕೆಯನ್ನು ಬುಧವಾರ ದಿವಸ ನಿಮಗೆ ಲಭಿಸಿದಾಗ ಸ್ಥಿರವಾಗುತ್ತೆ. ಶನಿವಾರ ಮಾತ್ರ ಯಾವ ಕಾಲಕ್ಕೂ ವೆಂಕಟೇಶ್ವರ ವೆಂಕಟೇಶ್ವರ ಅನ್ನಬೇಕು, ನಾವುಗಳು ಅಲ್ಲದಿಗೋ ಅನ್ನಬೇಕು. ಹೇಗೆ ನಾವು ಅನ್ನಬೇಕು? ಆ ವೆಂಕಟೇಶ್ವರನ ಕರಿಬೇಕು, ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಬನ್ನಿ ಹುಡುಕೋಣ, ಆ ವಿಷಯವನ್ನು ನೋಡೋಣ. ಅದಿವೋ ಅಖಿಲೋನದಮು ಅದಿವೋ ಬ್ರಹ್ಮಾದುಲ ಕಪುರೂಪಮು ಅದಿವೋ ನಿತ್ಯ ನಿವಾಸಮ ಅಖಿಲ ಮುನುಲಕು ಅದಿವೋ ನಿತ್ಯ ನಿವಾಸಮ ಅಖಿಲ ಮುನುಲಕು ಅದೆ ಚೂಡು ಅದೆ ಮೃತ್ಯುರು ಆನಂದಮಯಮ
பதிக்கு சிறுமை நடி பாவின் பசகல சம்பத ரூபம் அதிவோ பாவனமயமோ அதிவோ அல்லதிவோ ஸ்ரீஹரிவா